ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರು, ನಾನು ನಿಮ್ಮವ ಎಂ ಐ ಅಥವಾ ಮಲ್ಲಪ್ಪ ಜ್ಯೋತಿ ಅವರು. ಬಿ ಜೆ ಪಿ ಅಂತೂ ಕಾಂಗ್ರೆಸ್ಗೆ ಜೆ ಡಿ ಎಸ್ ಜೊತೆ ಕೊಡ್ಕೊಂಡು ನಿಮ್ಮನ್ನು ಬಿಡೋದಿವಲ್ಲ, ನಾವು ಇಳಿಸೇ ಬಿಡ್ತೀವಿ, ಇದು ತಾರ್ಕಿಕ ಅಂತ್ಯ ಆಗುವವರೆಗೆ ಬಿಡೋದಿಲ್ಲ ಅಂತೇಳಿ ಯುದ್ಧ ಸಾರೆ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ನೇತೃತ್ವದಲ್ಲ ಒಂದು ರೀತಿ ಕಾಂಗ್ರೆಸ್ಗೆ ಧಮಕಿ ಹಾಕೆ. ಇನ್ನೇನಪ್ಪ, ಒಕ್ಕಟ್ಟು ಬಂತು ಬಿ ಜೆ ಪಿಯಲ್ಲಿ ಎಲ್ಲರೂ ಕೂಡಿ ಮಾಡಿದರು, ಮುಡಾ ನೆಪದಲ್ಲಿ ಎಲ್ಲರೂ ಒಂದಾದರು ಅಂತೇಳಿ ನಿಟ್ಟು ಸರಿ ಬಿಡೋದ್ರೊಳಗಾಗಿನ ಅದರಲ್ಲೂ ಈ ಒಂದು ಯಶಸ್ಸು ಅಪಯಶಸ್ಸು ಆಮದು ಬೇರೆ, ಅದು ಸಾಕಷ್ಟು ಸದ್ದು ಮಾಡಿದ್ದೀನಿ ಸುಳ್ಳಲ್ಲ. ಕರ್ನಾಟಕದಲ್ಲಿ ಭಾಳ ಸದ್ದು ಮಾಡಿತು, ಯಡಿಯೂರಪ್ಪರ ನೇತೃತ್ವಕ್ಕೆ ಉಳಿದವರೆಲ್ಲರ ಬೆಂಬಲ ಬಂತು. ಆದರೂ ಯಾಕೋ ಏನೋ ಪಾಪ ಬಿ ಜೆ ಪಿಗೆ ಒಂದು ಎಡಗಾಲೋ ಕೆಟ್ಟಗಾಲೋ ಗೊತ್ತಿಲ್ಲ. ಈಗ ಅಲ್ಲಿ ಮತ್ತೆ ಅದು ಮುಗಿದು ಬೆನ್ನ ಇನ್ನೇನು ಮುಗಿದಪ್ಪ, ನಾವು ಇನ್ನು ಮುಂದಿನ ಹೆಜ್ಜಿಡೋಣ, ಮತ್ತೆ ಹೋರಾಟ ಮಾಡೋಣ ಈ ಅಧಿಕಾರ ಸಿಗುವವರೆಗೆ, ಅಂದರೆ ಈ ಸರ ಕಾಂಗ್ರೆಸ್ನ ಕೆತ್ತು ಹೋಗಿಯೋವರೆಗೆ ಹೋರಾಟ ಮುಂದುವರ್ಸೋಣಂತೇಳಿ ಎಚ್ ಡಿ ಕೆ ಅವರಾಯಿತು, ಯಡಿಯೂರಪ್ಪನವರಾಯಿತು, ವಿಜಯೇಂದ್ರ ಆಯಿತು, ನಿಖಿಲ್ ಕುಮಾರಸ್ವಾಮಿ ಆಯಿತು, ಎಲ್ಲರೂ ಜೋರ್ದಾರಾಗಿ ಘೋಷಣೆ ಘಂಟಾ ಘೋಷಣೆ ಕೂಗಿ ಈಗ ಇನ್ನೇನಪ್ಪ ಇನ್ನು ಮುಂದಿನ ಹೆಜ್ಜಿಡೋಣ, ಮತ್ತೆ ನಾವು ಬೆನ್ನತ್ತೋಣ ಅನ್ನೋದ್ರೊಳಗೆ ಬಿ ಜೆ ಪಿಯಲ್ಲಿ ಮತ್ತೆ ಅಸಮಾಧಾನದ ಬಗ್ಗೆ ಅತೃಪ್ತಿ ಹೋಗಿ ಪಕ್ಷ ವಿರೋಧಿನಿಂದಲೂ ಪಕ್ಷ ವಿರೋಧಿಂದ ಕರ್ಕೊಳ್ಳೋದಿಲ್ಲ, ಆದರೆ ಯಡಿಯೂರಪ್ಪರ ನೇತೃತ್ವಕ್ಕೆ ಸವಾಲಾಗುವಂಗೆ ಒಂದು ಗುಂಪು ರೆಡಿ ಆಗಿದೆ 12 ಜನರದು. ಅದು ವಿಶೇಷವಾಗಿ ಏನಪ್ಪ ಅಂತಂದ್ರೆ ಈ ಏನು ಇದರ ಹಿಂದಿನ ಕಿನೇಯ ಗ್ರಾಮದ ಬಳಿಯ ರೆಸಾರ್ಟ್ನಲ್ಲಿ ಕಿನೇಯ ಏನಪ್ಪ ಅಂದ್ರೆ ವಿಶೇಷವಾಗಿ ಈ ಕಿನೆ ಅನ್ನುವಂಥ ರೆಸಾರ್ಟ್ನಲ್ಲ ಇವರು ಅತೃಪ್ತ ನಾಯಕರು ಅಂದರೆ 12 ಜನ ನಾಯಕರು ಹುಡ್ಕೊಂಡು ಮೀಟಿಂಗ್ ಮಾಡಿದ್ದಾರೆ. ಮೀಟಿಂಗ್ ಮಾಡಿ ಅದಕ್ಕೆ ನಾವೊಂದು ಪ್ರತಿ ಏನಾದರೂ ಮಾಡಬೇಕಲ್ಲ ಇದಕ್ಕೆ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದ. ಅದನ್ನು ಈಗ ಯಾವ ಹಂತದಿಂದ ನಿಲ್ಲಿಸಿದಾರಪ್ಪ ಅಂತಂದರೆ ಕೂಡಲು ಸಂಗಮದಿಂದ, ಈಗ ಅಲ್ಲಿ ಚರ್ಚೆ ಆಗಿತ್ತು ಹಿಂದೆ ಇಲ್ಲಂತಲ್ಲ, ಕೂಡಲು ಸಂಗಮದಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡೋಣ ನಾವು. ಅದರಲ್ಲೂ ವಾಲ್ಮೀಕಿ ಹಗರಣ ಆಗ್ಯದ, ವಾಲ್ಮೀಕಿ ಒಂದು ನಿಗಮದ್ದು, ಆ ಹಗರಣ ತೆಗೆದುಕೊಂಡು ನಾವು ಮುಂದೆ ಪಾದಯಾತ್ರೆ ಮಾಡೋಣ ಅಂತೇಳಿ ಒಂದು ನಿರ್ಣಯ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಇದು ಅತೃಪ್ತರ ಒಂದು ಸಭೆ ಅಂತೇಳಿ ಕರೆದಕ್ಕೆ ಅವರು ಅತೃಪ್ತ ಅಲ್ಲ, ಲಿಂಬಾವಳಿ ಅವರು ಸೇರಿದ್ರು ಭಾಗವಹಿಸಿದ್ದಾರೆ. ವಿಶೇಷವಾಗಿ ಭಾಗವಹಿಸಿದವರಪ್ಪ ಅಂತಂದ್ರೆ ರಮೇಶ್ ಜಾರಕಿಹೊಳಿ ಅವರು, ಬಸವನಗೌಡ ಪಾಟೀಲ್ ಯತ್ನಾಳರು, ಮಾಜಿ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ಪ್ರತಾಪ್ ಸಿಂಹ ಅವರು, ಜಿ ಎಂ ಸಿದ್ದೇಶ್ವರರವರು, ಮಾಜಿ ಸಚಿವರಾದ ಅರವಿಂದ ಲಿಂಬಾವಳಿ ಅವರು ಹೀಗೆ ಕೂಡ್ಕೊಂಡಿದ್ದಾರೆ. ಅದರಲ್ಲೂ ಲಿಂಬಾವಳಿ ಅವರು ಪತ್ರಿಕೆಗೆ ಸ್ಟೇಟ್ಮೆಂಟ್ ಬಿಡ್ತಾ ಒಂದಿಷ್ಟು ಜನ ಕೂಡ್ಕೊಂಡು ಇಲ್ಲ ಇದು ಅತೃಪ್ತ ಸಭೆಯಲ್ಲ, ನಾವು ಇನ್ನಷ್ಟು ಇದನ್ನು ತಾರ್ಕಕ್ಕೆ ಒಯ್ಯಬೇಕು, ಇನ್ನಷ್ಟು ಬೆಳೆಸಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಏನೋ ಒಂದು ಮಾತನ್ನು ಮಾತಾಡಿದ್ದಾರೆ. ಮತ್ತು ಈ ಡೆವಲಪ್ಮೆಂಟ ನಮ್ಗೆ ಗೊತ್ತಿಲ್ಲ ಅಂತೇಳಿ ನಮ್ಮ ಏನಪ್ಪ ಅಂದರೆ ಸಂಸದರಾದಂತಹ ಪ್ರಹ್ಲಾದ್ ಜೋಶಿ ಅವರು ಇದನ್ನು ನಿರಾಕರಿಸಿದ್ದಾರೆ. ಆದರೂ ಕೇಳು ನಾವು ವಿಚಾರ ಮಾಡೋಣ ಏನೋ ಅದ ಅಂತೇಳಿ ಬಂತ ಮಾತನ್ನು ತಿಳಿಬಿಟ್ಟಿದ್ದಾರೆ. ಇದೆಲ್ಲ ನೋಡಿದಾಗ ಸಹಜವಾಗಿನ ಈಗಾಗಲೇ ನಿಮ್ಗೆ ಗೊತ್ತದ ಈ ಒಂದು ಮುಡಾ ಮೈಸೂರುವರೆಗಿನ ಒಂದು ಮೂಮೆಂಟ್ದಲ್ಲೇ ಇಲ್ಲಿ ನಮ್ಮ ಯತ್ನಾಳವರಾಗಿರ್ಬೋದು, ರಮೇಶ್ ಜಾರಕಿಹೊಳಿಯವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಅದರ ಭಾಗವಹಿಸಿಲ್ಲ, ಅದು ಭಾಗವಹಿಸಿಲ್ಲ ಅನ್ನೋದು ಅಷ್ಟ ಪ್ರಮುಖ ದೃಶ್ಯ ಆಗ್ಯದ. ಇದು ಇನ್ನೊಂದು ಮೊಸಲಿನ ಒಂದು ತಿಕ್ಕಾಟ ಶುರು ಆಗೋದದ. ಇದರಿಂದ ಬಿ ಜೆ ಪಿಗೆ ಎಷ್ಟು ಲಾಭ ಆಗ್ತದೆ, ಎಷ್ಟು ಹಾನಿ ಆಗ್ತದೆ ಅಂತ ವಿಚಾರ ಮಾಡಿದಾಗ ಸಹಜವಾಗಿ ಭಿನ್ನ ಅಭಿಪ್ರಾಯ ಐತಿ, ಭಿನ್ನ ಮತ ಐತಿ. ಈಗ ಅಂದುಕೊಂಡಷ್ಟು ಪ್ರಮಾಣದಲ್ಲಿ ಕಾಂಗ್ರೆಸ್ನಲ್ಲಿ ಪ್ರಭಾವ ಆಗಲಿಕ್ಕಿಲ್ಲ, ಯಾಕಂದ್ರೆ ಇವರ ಒಡಕಿನಿಂದ ಕಾಂಗ್ರೆಸ್ ನೆಟ್ಟು ಗಟ್ಟಿಯಾಗುವಂಥ ಸಾಧ್ಯ ಇತ್ತು. ಯಾಕಂದರೆ ಈಗಾಗಲೇ ನಿಮ್ಗೆ ಗೊತ್ತದ ಅಲ್ಲೇ ಕಾಂಗ್ರೆಸ್ನಲ್ಲೇ ಡಿ ಕೆ ಜಿ ಮತ್ತು ನಮ್ಮ ಸಿದ್ದರಾಮಯ್ಯ ನಡುಕೆ ಒಂದು ತಿಕ್ಕಾಟಿತ್ತು. ಆದರೆ ಈಗ ಮೊನ್ನೆ ಆದಂಥ ಈ ಒಂದು ದಾಳಿ ಪ್ರತಿದಾಳಿಯಿಂದ ಅಥವಾ ಒಂದು ರೀತಿ ಯುದ್ಧೋಪಾದಿಯಲ್ಲಿ ಪಾದನಡಿಗೆ ಮತ್ತು ಆಂದೋಲನ ಆಗಿದ್ದರಿಂದಾಗಿ ಇವತ್ತು ಕಾಂಗ್ರೆಸ್ನಲ್ಲಿ ಬಿರುಕ ಮುಚ್ಚೋಗೆ ಅದು ಕಾಂಕ್ರೀಟೀಕರಣ ಆಗ್ಯದಪ್ಪ ಅಂತೇಳಿ ಅಥವಾ ಅಲ್ಲಿ ಏನು ಫೆವಿಕಾಲ್ ಹಚ್ಚಿಬಿಟ್ಟಿದ್ದಾರೆ, ದೋಸ್ತಿ ಆಗಿದೆ ಅಂತೇಳಿ. ಆದರೆ ಅದೇ ಈ ಮೂಮೆಂಟ್ ಒಂದು ಒಳ್ಳೆಯ ರೂಪ ಪಡೆದಿತ್ತದು. ಅದರಲ್ಲೂ ಜಬರ್ದಸ್ತಾಗಿ ಪಾದಯಾತ್ರೆ ಒಂದು ಅಂತ ಕಂಡಾಗ ಅದರ ನಂತರ ಇಂಥ ಸಭೆ ಆಗಬಾರ್ದಾಗಿತ್ತೇನೋ, ಅದು ನಡೀತಿದ್ದು ನಡೆದಕ್ಕೆ ಅವ್ರದ್ದು ಕಾರಣಗಳಿರ್ಬೋದು, ರಾಜಕಾರಣ ಅದಾವ ಇಲ್ಲಂತಲ್ಲ, ಇವ್ರಿಗೂ ತಮ್ಮದೇ ಆದ ಆಸಕ್ತಿಗಳಿದ್ದಾವೆ, ಅವ್ರಿಗೆ ಅವ್ರಿಗೆ ತಿಕ್ಕಾಟ ಮೊದಲಿಂದ ಅದ. ಅದರಲ್ಲೂ ಯತ್ನಾಳ ಮತ್ತು ನಮ್ಮ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಈ ಒಂದು ಯಡಿಯೂರಪ್ಪನವರಿಂದ ಆಗಿರ್ಬೋದು, ಮತ್ತು ಇನ್ನುಳಿದವರಿಂದ ಆಗಿರ್ಬೋದು, ಪಟ್ಟದಿಂದವ್ರು ಇದ್ದಾರೆ. ಇದರಲ್ಲಿ ನಮ್ಮ ಪ್ರತಾಪ್ ಸಿಂಹ ಅವರು ಭಾಗವಹಿಸಿದ್ದಾರೆ, ಮತ್ತು ನಮ್ಮ ಯಾರಪ್ಪ ಅಂತಂದರೆ ವಿಶೇಷವಾಗಿ ಈ ನಮ್ಮ ಜಿ ಎಂ ಸಿದ್ದೇಶ್ವರ, ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ಇವರೆಲ್ಲ ಭಾಗವಹಿಸಿದ್ದಾರೆ. ಇವ್ರಿಗೂ ಏನಾಗಿದೆಪ್ಪ ಅಂದರೆ ಒಳಗಿಂದ್ರ ಅವ್ರ ಸೋಲಿಗೆ
ತಮಗೆ ಸೋಲಿಗಿದ್ದಪ್ಪ ಇಲ್ಲಿ ಒಳ ನಮ್ಮ ಪಕ್ಷದ ಆಂತರಿಕ ತಿಕ್ಕಾಟ ಕಾರಣ ಅಂತ. ವಿಶೇಷವಾಗಿ ಜೊಲ್ಲೆ ಅವರು ಸಹಿತ ಸೋಲು ಕಾರಣಪ್ಪ ಅಂತಂದ್ರೆ ನಮ್ಮಲ್ಲಿ ಕೆಲವರು ಈ ಯಡಿಯೂರಪ್ಪನವರು ಹೇಳಿದ್ರೆ ಆಗ್ತಿತ್ತು, ಆದರೆ ಇವರು ಸಪೋರ್ಟ್ ಮಾಡಲಿಲ್ಲ ಸರಿಯಾಗಿ. ಯಾಕೆಂದರೆ ಕತ್ತಿಯವರಾಗಿರ್ಬೋದು, ಇನ್ನೊಬ್ಬರು ಆಗಿರ್ಬೋದು, ಎಲ್ಲ ಆ ಪ್ರಮಾಣದಲ್ಲಿ ನಮ್ಗೆ ಹೆಲ್ಪ್ ಮಾಡಲಿಲ್ಲ, ಕೋಪ್ ಮಾಡಲಿಲ್ಲ ಅಂತ ಅಸಮಾಧಾನ ಅವರಲ್ಲಿ ಅದ. ಭಾಳ ಜನರಲ್ಲದು ಮತ್ತು ಯತ್ನಾಳ್ ಅವರು ಅಂತೂ ನಿರಂತರವಾಗಿ ಭಿನ್ನಮತೀಯರವರು ಯಡಿಯೂರಪ್ಪ ವಿಷಯ ಬಂದಾಗ ಒಬ್ಬ ನಾಯಕನೇ ಬೆಳೆಸೋದಕ್ಕೆ ಇದೆಲ್ಲ ಯಾಕೆ ಅಂತ ಕೇಳುವಂಥವ್ರು ಈಗೂ ಸಹಿತ ಅದನ್ನು ಮಾತಾಡಿದ್ದಾರೆ ಅವರು. ಇಲ್ಲ ಒಬ್ಬ ನಾಯಕರು ಸಹ ನಾವು ಯಾಕೆ ಹೋರಾಟ ಮಾಡಬೇಕು, ಒಬ್ಬನ ಹೀರೋ ಮಾಡೋ ಸಲುವಾಗಿ ಅಂತ ಅಂದ್ರೆ ಇದು ಅಷ್ಟು ಸುಲಭವಾಗಿ ಬಗೆಹರಿಯುವಂಥ ಜಗಳ ಅಲ್ಲ ಅಂತ. ಮತ್ತು ಇನ್ನೇನು ಉಳಿದಿರೋ ದಾರಿ? ಈಗಂತೂ ಇವರು ಮಾಡಿದರೆ ನಿಶ್ಚಿತವಾಗಿಯೂ ಮೊನ್ನೆ ಮಾಡಿದಂಥ ಅಂದ್ರೆ ಯಡಿಯೂರಪ್ಪನ ಜೊತೆ ಇನ್ನುಳಿದವ್ರು ಕೂಡಿ ಮಾಡಿದಂಥ ಮುಡಾಯಾತ್ರೆ ಅನ್ನೋದಲ್ಲ, ಪಾದಯಾತ್ರೆ, ಅದು ಒಂದು ರೀತಿಯಿಂದ ಅದಕ್ಕೆ ಹಿನ್ನಡೆ ಆದಂಗೆ ಆಗ್ತದೆ ಅಂತ. ಯಾಕಂದ್ರೆ ನಾವೆಲ್ಲ ಅನುಭವದಿಲ್ಲಪ್ಪ, ಏ ಎರಡು ಮಾಡಿದ್ರೆ ಅಡ್ಡಿಲ್ಲ, ಪ್ರಭಾವ ಆಗ್ತದೆ ಅಂತೇಳಿ. ಬಟ್ ಇದನ್ನು ಕಾಂಗ್ರೆಸ್ನವರು ಸದುಪಯೋಗ ಮಾಡ್ಕೊಳ್ತಾರೆ, ಅದು ದುರುಪಯೋಗ ಮಾಡ್ಕೊಳ್ತಾರೆ. ಯಾಕಪ್ಪ ಅಂದರೆ ಅವರೆಲ್ಲ ಒಡಕದ್ರಿ, ಅವ್ರು ಯತ್ನಾಳರೆಲ್ಲ ಹೇಳ್ತಾ ಇದ್ದಾರೆ ಅವ್ರ ಬಗ್ಗೆ ಏನೇನು ಆರೋಪ ಮಾಡ್ತಾ ಇದ್ದಾರೆ, ಅವ್ರು ಮತ್ತೆ ತನಿಖೆ ಆಗಲಿ ಅನ್ನುವಂಗೆ ಮತ್ತಷ್ಟು ಏನಾದ್ರು ಪ್ರೋಕ್ ಆಗುವಂಗೆ ಮಾಡುವೆ ಮಾಡಿ ಆದಷ್ಟು ತಮ್ಮ ಅನುಕೂಲ ಆಗುವ ಮಾಡ್ಕೊಳ್ಳೋ ಸಾಧ್ಯತೆಗಳಿದ್ದಾವೆ. ಇದರಿಂದ ಏನಾಯ್ತಪ್ಪ ಅಂತಂದರೆ ಮತ್ತಷ್ಟು ಬಿ ಜೆ ಪಿ ಇನ್ನಷ್ಟು ವೀಕ್ ಆಯಿತು ಅಂತ. ಇದೇ ಸಂದರ್ಭದಲ್ಲಿ ಅನೇಕ ವಿಷಯಗಳನ್ನು ಚರ್ಚೆ ಮಾಡಿದಂತ ಅವರು ಲಿಂಬಾವಳಿ ಅವರು ಹೇಳಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಾವು ಹೀನಾಯವಾಗಿ ಸೋತೀವಿ ಯಾರಪ್ಪ ಕಾರಣ ಅದಕ್ಕಂದ್ರೆ ಒಂದು ರೀತಿ ಯಡಿಯೂರಪ್ಪನವ್ರ ಕಾರಣ ಅನ್ನುವಾಗ ಮತ್ತು ಇನ್ನೂ ಜಬರ್ದಸ್ತನ ಗೆಲ್ಲಬೇಕಾಗಿತ್ತು, ಮೊನ್ನೆ ಲೋಕಸಭಾ ಚುನಾವಣೆಯಲ್ಲೇ ಗೆಲ್ಲಕ್ಕಾಗಲಿಲ್ಲ, ಅದನ್ನು ಸಹ ಚರ್ಚೆ ಮಾಡಿದ್ದೀವಿ ಅಂತ. ಅದನ್ನು ಸಹಿತ ಅದ್ರ ಸಲುವಾಗಿ ಅತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೂ ಬರಬೇಕಾಗಿದ್ದು ನಮ್ಮ ಸೀಟುಗಳು ಆಗಲಿಲ್ಲ, ಅದಕ್ಕೆ ಕಾರಣ ಯಡಿಯೂರಪ್ಪ ಮತ್ತು ಅವ್ರ ಮಗ, ಅವ್ರ ರಾಜಕೀಯ ವಂಶ ಪರಂಪರೆ ಅನ್ನೋದನ್ನು ಆದಷ್ಟು ಹೈಲೈಟ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂದರೆ ಇದು ಬಗೆಹರಿಯಲಾರದ ಸಮಸ್ಯೆ. ಒಬ್ಬರ ಮೇಲೆ ಟೀಕೆ ಮಾಡುವಂಥದ್ದು ಮತ್ತು ಕಾಂಗ್ರೆಸ್ಸಿಗೆ ಪ್ರಬಲವಾದ ಒಂದು ವಿರೋಧ ಮಾಡುವಂಥ ಒಂದು ಶಕ್ತಿಯನ್ನು ಈ ಒಂದು ತಿಕ್ಕಾಳದಿಂದ ಕಳ್ಕೊಳ್ತಾ ಇದ್ದಾರೆ ಅನ್ನುವಂತೆ ಇರ್ಬೋದಿಲ್ಲ. ವೈಯಕ್ತಿಕವಾಗಿ ಯಡಿಯೂರಪ್ಪನವ್ರಿಗಾಯಿತು, ರಮೇಶ್ ಜಾರಕಿಹೊಳಿಗಾಯಿತು, ಮುಂದೆ ಯತ್ನಾಳ ಅವರಿಗೆ ಮತ್ತು ಯತ್ನ ನಮ್ಮ ಯಡಿಯೂರಪ್ಪನವ್ರಿಗೆ ಅವ್ರ ಮಗನಿಗೆ ಆಯಿತು ತಿಕ್ಕಾಟಗಳು ಇದ್ದೇ ಇರ್ತವ್ರಿ. ಇಲ್ಲಂತ ನಿರಾಣಿ ಅವರಿಗೆ ಮತ್ತು ಯತ್ನಾಳ ಅವ್ರಿಗೆ ತಿಕ್ಕಾಟ ಅದ, ನಿರಾಣಿ ಅವರಿಗೆ ನಿರಂತರವಾಗಿ ನಮ್ಮ ಯಡಿಯೂರಪ್ಪನ ಜೊತೆ ಗುರುತಿಸಿಕೊಂಡಂಥವ್ರು ಇದ್ದಾರೆ. ಹೀಗಾಗಿ ಈ ಒಂದು ಭಿನ್ನ ಮತ ಇದು ಈ ರಾಜ್ಯಕ್ಕೆ ರಾಜ್ಯದ ಬಿ ಜೆ ಪಿಗೆ ಒಂದು ರೀತಿ ಶಾಪ ಆಗಬಹುದೇನು ಅಂತ. ಯಾಕಂದರೆ ಈ ಭಿನ್ನ ಮತವನ್ನು ಇನ್ನಷ್ಟು ಉಲ್ಬಣಗೊಳ್ಳುವಂಗೆ ಮಾಡುವಂಥ ಬುದ್ಧಿವಂತರು ಕಾಂಗ್ರೆಸ್ನಲ್ಲಿ ಇದ್ದಾರೆ. ಮತ್ತು ಜೊತೆ ಇನ್ನಷ್ಟು ಕೆಲವು ಕೇಳಿ ಬರ್ತಾ ಇದ್ದೇನಪ್ಪ ಅಂತಂದರೆ ಜೆ ಡಿ ಎಸ್ನಿಂದ ಮತ್ತು ಬಿ ಜೆ ಪಿಯಿಂದ ಕೆಲವು ಶಾಸಕರು ಕಾಂಗ್ರೆಸ್ಸಿಗೆ ಜಿಗುವಂಥ ಸಾಧ್ಯತೆಗಳು ನಡೆಸಿದ್ದಾರೆ ಅಂತ ಮಾತುಗಳು ಕೇಳಿ ಬರ್ತಾ ಇದ್ದವು. ಆದರೂ ಇನ್ನೂ ಅದು ಪಕ್ಕ ಆಗಿಲ್ಲ, ಆ ಮಾತು ಬೇರೆ. ಬಟ್ ಈಗ ಪಕ್ಕ ಆಗಿರೋದೇನಪ್ಪ ಅಂದರೆ ಈ ಒಂದು ಮೊನ್ನೆ ಆದಂಥ ಮುಡಾದ ಬದಲಾಗಿ ನಾವು ಬಳ್ಳಾರಿಗೆ, ಯಾಕೆಂದರೆ ಬಳ್ಳಾರಿ ದೊಡ್ಡ ಸ್ಕ್ಯಾಂಡಲ್ ಆಗಿದೆ. ಅದು 187 ಕೋಟಿದ್ದು ಅವರು 87 ಅಂತ ಒಪ್ಕೊಂಡಿದ್ದಾರೆ ಈಗ, ಅದನ್ನು ದೊಡ್ಡದ ಅರ್ಹಿಕ ಅಂತ ಮಾಡೋರು. ಮತ್ತು ಸಿದ್ದರಾಮಯ್ಯನವರು ದಲಿತರ ವಿರೋಧಿ ಮತ್ತು ಅದೇ ಕಾಲಕ್ಕೆ ಮತ್ತು ಹಿಂದುಳಿದ ಅಂದರೆ ನಮ್ಮ ಆದಿವಾಸಿಗಳ ವಿರೋಧಿ ಅನ್ನೋದನ್ನು ನಾವು ಜಗತ್ತಿಗೆ ತೋರಿಸುವಂಥ ಪ್ರಯತ್ನ ಮಾಡೋಣ ಅಂತ. ನಮಗೆ ಮುಡಾಗಿಂತ ಭಾಳ ಇಂಪಾರ್ಟೆಂಟ್ ಏನಂದರೆ 87 ಕೋಟಿ ರೂಪಾಯಿ, ಅಂದರೆ 187 ಕೋಟಿ 87 ಕೋಟಿ ಅಮ್ಮದ ಬೇರೆ, ಅದು ಆಗಿದ್ದು ಸ್ಕ್ಯಾಂಡಲ್ ಆಗ್ಯದ, ಅದನ್ನು ದೊಡ್ಡದು ಮಾಡೋಣ, ಅದರಿಂದ ಇನ್ನಷ್ಟು ಹೆಸರು ಕೆಡ್ತದೆ, ನಾವು ಬೆಳಿತೀವಿ ಅನ್ನುವಂಥದ್ದು. ಆದರೆ ಇದರಲ್ಲೇ ಇನ್ನೊಂದು ಏನಪ್ಪ ಅಂತಂದರೆ ಇವರು ಹೇಳೋ ಪ್ರಕಾರ, ಇವರು ವಾದ ಮಾಡೋ ಪ್ರಕಾರ ನಮಗೆ ವಿಜೇಂದ್ರ ಅವರು ವಿಶ್ವಾಸ ತೆಗೆದುಕೊಳ್ಳಲಿಲ್ಲ ಅನ್ನುವಂಥ ಮಾತುಗಳು. ಮತ್ತು ಜೊತೆಗೆ ವಿಜೇಂದ್ರ ಮೇಲೆ ಇವ್ರಿಗೂ ವಿಶ್ವಾಸ ಇಲ್ಲ. ವಿಜೇಂದ್ರ ಅವರು ಒಂದಿನ ಕರೆದ್ರು ಬನ್ನಿ ಕೂಡಿ ಹೋಗೋದೇನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರಿಂದ ಅವರು ಎಲ್ಲ ಕೂಡಿ ಹೋಗೋಣ ಅಂತೇಳಿ, ಅದಕ್ಕೆ ಇವರು ಸೊಪ್ಪು ಹಾಕಿರಲಿಲ್ಲ, ಕೂಡು ಮನಸ್ಸು ಮಾಡಿರಲಿಲ್ಲ. ಹೀಗಾಗಿ ನಮ್ಮನ್ನು ವಿಶ್ವಾಸ ತೊಗೊಳ್ಳಿಲ್ಲ ಅವ್ರು ಮಾಡಿದ್ರು ಅನ್ನೋಂಥ ಮಾತು. ಈಗ ಏನೋ ಇವರು ಒಂದು 10-12 ಜನ ಕೂಡಿ ಮಾತಾಡಿದ್ದಾರೆ, ಇನ್ನೂ ಬರೋರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಜನ ನಾವೇನಾದರೂ ಕೂಡಲ ಸಂಘದಿಂದ ಸ್ಟಾರ್ಟ್ ಮಾಡಿದ್ರೆ ಈ ಬಾಗಲಕೋಟೆಯ ಕೂಡಲ ಸಂಘದಿಂದ ನಾವು ಪಾದಯಾತ್ರೆ ಶುರು ಮಾಡ್ಬೋದು, ಮಾಡಿದ್ದೀವಿ ಗಣೇಶ ಚತುರ್ಥಿ ನಂತರ. ಆಮೇಲೆ ಅದನ್ನು ನಾವೆಲ್ಲ ಒಂದು ತಾರೀಕಿಗೆ ಹೋಗ್ತೀವಿ. ಇಲ್ಲಿ ಭಿನ್ನ ಮತದಿಂದ 66 ಜನ ಒಳಗೆ ಅವರೆಲ್ಲರೂ ನಮಗೆ ಕೋಪ ಮಾಡ್ತಾರೆ, ಅದಕ್ಕೆ ಯಡಿಯೂರಪ್ಪನವ್ರ ನಾಯಕತ್ವ ನಮಗೆ ಬೇಡ ಅನ್ನೋದನ್ನು ಈ ಯಾತ್ರೆ ಮೂಲಕ. ಇಲ್ಲಿ ಮುಖ್ಯ ಉದ್ದೇಶ ಕಾಂಗ್ರೆಸ್ಸನ್ನು ಹೊಡೆಯೋಕ್ಕಿಂತಲೂ ಯಡಿಯೂರಪ್ಪನ ನಾಯಕತ್ವವನ್ನು ಬಿ ಜೆ ಪಿಯಿಂದ ಹೊರಗೆ ಹಾಕುವಂಥ ಪ್ರಯತ್ನಲ್ಲೇ ಇವರೆಲ್ಲ ಕೂಡಿ ಮಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆದೀತು ಅಂದರೆ ಈ ಒಳಗಿನ ತಿಕ್ಕಾಟದಿಂದಾಗಿ ಸಹಜವಾಗಿನೇ ಬಿ ಜೆ ಪಿಗೆ ಮತ್ತು ಜೆ ಡಿ ಎಸ್ ಒಂದು ಆಂತರಿಕ ಶಕ್ತಿ ಕುಂತು ಹೋಗ್ತದೆ, ಕಡಿಮೆ ಆಗ್ತದೆ ಅನ್ನೋದರಲ್ಲಿ ಎರಡು ಮಾತ್ರ ಇಲ್ಲ. ಯಾಕಂದರೆ ಈ ಒಂದು ಯತ್ನಾಳರ ಗುಂಪು ಅಥವಾ ರಮೇಶ್ ಜಾರಕಿಹೊಳಿ ಗುಂಪು ಇದನ್ನೋ ಮೀಟಿಂಗ್ ಮಾಡಿದಾರೆ, ಈ ಮೀಟಿಂಗ್ದಿಂದ ಇನ್ನಷ್ಟು ಮತ್ತಷ್ಟು ಯಡಿಯೂರಪ್ಪನವರು ಮತ್ತು ಅದೇ ಕಾಲಕ್ಕೆ ಅವ್ರ ಮಗ ಮತ್ತು ಇನ್ನೊಂದು ಮತ್ತೆ ನೆನಪಿಟ್ಕೋಬೇಕು, ಯಡಿಯೂರಪ್ಪನವ್ರು ಸುಲಭವಾಗಿ ಮತ್ತು ಈಗಾಗಲೇ ಸ್ವತಃ ವಿಜೇಂದ್ರ ಅವರು ಹೇಳ್ಕೊಂಡಿದ್ದಾರೆ ನಮ್ಮ ತಂದೆಯವರು ಕೊನೆ ಜಿಯೋ ಇವರವರೆಗೂ ಸಹಿತ ಹೋರಾಟ ಮಾಡ್ತಾರೆ, ಹೋರಾಟಗಾರರು ಅವರು, ನಾವು ಹಂಗೇನು ಬಂದವರಲ್ಲ, ಹೋರಾಟ ಮಾಡಿದ್ವಿ
ಅಂಥೇಳಿ ತಮ್ಮ ಮಾತನ್ನು ಹೇಳಿ ನಾವು ಬಿಡುವುದಿಲ್ಲಪ್ಪ ಇದನ್ನಂತ ಸುಚ್ಚ ಹೇಳಿಬಿಟ್ಟಿದ್ರೆ ಹೇಗಾಗಿರೋ ನೀವು ಬೇಕಾದ ಮಾಡಿಕೊಡ್ರಪ್ಪ ಕಾಂಗ್ರೆಸ್ನಲ್ಲಿ ಅಥವಾ ಬಿ ಜೆ ಪಿಯಲ್ಲಿ ಯಾರು ನಮ್ಮ ವಿರೋಧಿಗಳಿದ್ದೀರಿ ನಾವು ಯಾರ ಮಾತು ಕೇಳೋದಿಲ್ಲ ಅನ್ನೋಷ್ಟು ಮಟ್ಟಿಗೆ ಮತ್ತು ಆಲ್ರೆಡಿ ಕಾಂಗ್ರೆಸ್ ಇದ್ದು ಇವ್ರ ಮೇಲೆ ಕೇಸ್ ಹಾಕೊಳ್ಳೋದು ಮಾಡೋದೇನು ಮಾಡಲಿಕ್ಕೆ ಅದು ಅದು ಎಷ್ಟು ಮಟ್ಟಿಗೆ ಮಾಡ್ತದೆ ಎಷ್ಟು ಮಟ್ಟಿಗೆ ಒಳಗೆ ಹೋಗ್ತದೆ ಯಡಿಯೂರಪ್ಪನ ಏನಕ್ಕೋರು ಎಷ್ಟು ಮಟ್ಟಿಗೆ ಆಗ್ತದೆ ಇನ್ನೂ ಭವಿಷ್ಯದಲ್ಲಿ ನೋಡುವಂಥದ್ದು ಈಗಾಗಲೇ ಎತ್ತಿನ ಅವ್ರು ಹೇಳ್ತಾ ಇರ್ತಾರೆ ಮೇಲೆ ಇದೆಲ್ಲ ಬಿಡುಗಿಸ್ತೀರಿ ಏನಿಲ್ಲ ಯಾರನ್ನಾರು ಬಿಚ್ಚೋದಿಲ್ಲ ಅನ್ನುವಂಥ ಮಾತನ್ನು ಯಾರನ್ನೂ ತೋರಿಸೋದಿಲ್ಲ ಸುಮ್ಮನೆ ನಾಟಕ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾಟಕ ಮಾಡಲಿ ಏನೋ ಮಾಡಲಿ ಈಗ ಮಾತ್ರ ಒಂದು ತಾರ್ಕಿಕ ಅಂತ್ಯ ಖಂಡಿತ್ತದು ಒಂದು ರೀತಿ ಕಾಂಗ್ರೆಸ್ಸಿಗೆ ಪ್ರಬಲವಾದ ಒಂದು ವಿರೋಧ ಪಕ್ಷ ತಯಾರು ಮಡಿವು ಮಾಡುವಂಥ ಮೆಸೇಜನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಏಕಾಗಿ ಇದು ಬಂದಿದ್ದು ಇನ್ನೊಂದು ಮೆಸೇಜನ್ನು ಕೊಡ್ತಾ ಇದೆ ಇನ್ನೊಂದು ಮುಖ ಇಲ್ಲದಪ್ಪ ಬಿ ಜೆ ಪಿಯಲ್ಲೇ ಅವರೊಳಗೆ ಹೊಂದಾಣಿಕೆ ಇಲ್ಲ ಈ ಒಂದು ವೀಕ್ನೆಸ್ಸನ್ನು ಸರಿಯಾಗಿ ನಾವು ಒಬ್ಬಿ ಮಾಡ್ಕೋಬೇಕು ಅನ್ನೋ ದೃಷ್ಟಿಕೊಂಡು ಕಾಂಗ್ರೆಸ್ ಒಂದು ಒಗ್ಗಟ್ಟಿನಿಂದ ಈ ಒಂದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಿರ್ಮಿಸಿದಂಥ ಒಂದು ಮುಡಾದ ಲಾಭವನ್ನು ಬಿ ಜೆ ಪಿಗೆ ತಪ್ಪಿಸುವಂಥ ಕೆಲಸ ಎಲ್ಲನೂ ಸಾಧಿಸ್ ಮಾಡ್ತಾ ಇದ್ದಾರೆ ಮಾಡ್ತಾರೆ ಯಾಕಂದರೆ ಸಪೋಸ್ ಏನಾದರೂ ಇವರು ಬಾಗಲಕೋಟೆಯಿಂದ ಅಂದ್ಕೊಂಡಂಗೆ ಅಥವಾ ನಮ್ಮ ಕೂಡಲ ಸಂಗಮದಿಂದ ಅಂದ್ಕೊಂಡಂಗೆ ಪಾದಯಾತ್ರೆ ಶುರು ಮಾಡಿದರೆ ಅದರಲ್ಲಿ ಯಡಿಯೂರಪ್ಪ ಭಾಗವಹಿಸ್ತಾರಲ್ಲೋ ಗ್ಯಾರಂಟಿ ಇಲ್ಲ ವಿಜೇಂದ್ರವ್ರು ಭಾಗವಹಿಸ್ಲಿಕ್ಕಿಲ್ಲ ನಿರಾಣಿಯವರು ಬರುವುದಿಲ್ಲ ಯಾಕಂತಂದ್ರೆ ಅಲ್ಲಿ ಯತ್ನಾಳ್ ಅವರು ಇದ್ದಾರೆ ಅಂದ್ರೆ ಯಡಿಯೂರಪ್ಪರ ಬೆಂಬಲಿಗರಿಂದ ಬೆಂಬಲ ಸೃಷ್ಟಿಸೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈಗಾಗಲೇ ಮನದಟ್ಟಾದಂಥ ವಿಷಯ ಅಂದಾಗ ಇವರೆಲ್ಲರನ್ನು ಕೂಡಿಸಿಕೊಂಡು ಮಾಡ್ಕೊಂಡು ಹೋಗ್ತೀವಿ ಭೇಟಿ ಆಗ್ತೀವಿ ಅನ್ನೋ ಮಾತು ಮಾತಾಡ್ತಾ ಇದ್ದಾರೆ ಯತ್ನಾಳರು ಲಿಂಬಾವಳಿಯವರು ಇನ್ನುಳಿದವರು ಆದರೆ ಯಡಿಯೂರಪ್ಪರ ಒಂದು ಪ್ರಭಾವದಲ್ಲೇ ಯಡಿಯೂರಪ್ಪರಿಂದ ನಾಯಕರಾದಂಥವರು ಇವ್ರು ಬೆನ್ನು ಯಾಕೆ ಹತ್ತಾರೆ ಅವರು ಇವ್ರ ಜೊತೆ ಯಾಕೆ ಹಾಕ್ತಾರೆ ಅನ್ನೋದು ಇಲ್ಲೇ ದೊಡ್ಡ ಪ್ರಶ್ನೆ ಅದ ಯಾಕಂದರೆ ಯಡಿಯೂರಪ್ಪನವರು ಪಕ್ಷದ ಮೇಲೆ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ ಮ್ಯಾಕ್ಸಿಮಮ್ ಎಲ್ಲ ಎಮ್ ಎಲ್ ಎಗಳನ್ನ ತಮ್ಮ ಒಂದು ಏನಪ್ಪ ಒಂದು ಹಿಡಿತಕ್ಕೆ ತೆಗೆದುಕೊಂಡಿದ್ದಾರೆ ಹೀಗಾಗಿ ಮತ್ತು ಇನ್ನೊಂದು ಮಾತು ಇಲ್ಲಪ್ಪ ಅಂತಂದರೆ ಸಾಧಿಸ್ಬಿಟ್ಟಿಗೆ ನಮ್ಮ ಯಡಿಯೂರಪ್ಪನವರು ಈ ಸಲ ತಮ್ಮ ವಿರೋಧ ಜನ ತಮ್ಮ ಪಕ್ಷದಲ್ಲಿರುತ್ತಿರುವಂಥ ಯತ್ನಾಳಂಥ ಜನರನ್ನು ಶತಾಯಗದೆ ಪಕ್ಷದ ಹೊರಗೆ ಹಾಕಬೇಕೇನೋ ಅನ್ನುವಷ್ಟು ಮಟ್ಟಿಗೆ ಅವ್ರು ರೋಸ್ ಹೋಗಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ ಅವ್ರಿಗೆ ಇವ್ರು ಏನೋ ಹೇಳಿದ್ರು ಇವ್ರಿಗೆ ಲಕ್ಷ ಇಲ್ಲ ಅವ್ರಿಗೆ ಅವ್ರು ತಮ್ಮ ಗಾಡಿ ಹೊಡಿತಾ ಇದ್ದಾರೆ ನಿಲ್ಲಿಸ್ತಾ ಇದ್ದಾರೆ ಇನ್ನು ಮುಂದಿನ ಮೂಮೆಂಟು ಮಾಡೋದು ಅಂತ ಹೇಳ್ತಾ ಇದ್ದಾರೆ ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಇದರಿಂದ ಈ ಒಳತೆ ಕಾರಣದಿಂದ ಬಿ ಜೆ ಪಿಗೆ ಮಾತ್ರ ನಿಶ್ಚಿತವಾಗಿಯೂ ಹೊಡೆದು ಬೀಳ್ತದೆ ಮತ್ತು ಇದು ನಮ್ಮ ಸಿದ್ದರಾಮಯ್ಯ ಸರ್ಕಾರಕ್ಕೆ ಜೀವದಾನವೂ ಆಗುವಂಥ ಸಾಧ್ಯತೆಗಳಿದ್ದಾವೆ ಯಾಕಪ್ಪ ಅಂತಂದರೆ ಇವ್ರ ತಿಕ್ಕಾಟ ಜನರ ಮುಂದೆ ತೋರಿಸುವಂಥ ಪ್ರಯತ್ನ ಮಾಡ್ತದೆ ಮತ್ತು ಮೀಡಿಯಾದಲ್ಲೂ ಒಂದು ಸ್ವಲ್ಪ ಕಾಂಗ್ರೆಸ್ನ ಪರವಾದಂಥ ಒಂದು ಭಾವನೆಗಳು ಇದ್ದಾವೆ ಇಂಥ ಸಂದರ್ಭದಲ್ಲಿ ಇವ್ರ ತಿಕ್ಕಾಟ ನೋಡಿದಾಗ ಇವರು ಅವರವರಪ್ಪ ಜಗಳ ದಿನ ಎದ್ದು ಜಗಳಾಡ್ತಾರೆ ಇದರಿಂದ ಏನಾಗುತ್ತದೆ ಅನ್ನುವಂಥ ಒಂದು ವಾತಾವರಣ ಕ್ರಿಯೇಟ್ ಆಗುವ ಸಾಧ್ಯತೆಗಳು ಇದ್ದಾವೆ ಅದಕ್ಕಾಗಿ ಈಗ ಇವರು ಹೊರಡಂಥ ಒಂದು ಪಾದಯಾತ್ರೆ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೋ ಗೊತ್ತಿಲ್ಲ ಬಟ್ ಆದರೆ ಯಡಿಯೂರಪ್ಪನವ್ರು ಈಗ ಮಾಡಿದಂಥ ಒಂದು ಮುಡಾ ಯಾತ್ರೆಯಿಂದಾಗಿ ಕಾಂಗ್ರೆಸ್ಗೆ ಪೈಪೋಟಿ ಕೊಟ್ಟಿದ್ದೀನಿ ಸುಳ್ಳಲ್ಲ ಪ್ರತಿಯೊಂದು ಹೆಜ್ಜೆ ಇಲ್ಲ ಸಹಿತ ಕಾಂಗ್ರೆಸ್ನ ದೋಷಗಳು ಹೆಚ್ಚು ತೋರಿಸುವಂಥದ್ದು ಅದಕ್ಕೆ ಅದರದ್ದೇ ಆದಂಥ ಒಂದು ವಾದ ಮಾಡಿ ತಮ್ಮ ಸತ್ಯದಪ್ಪ ಅಂತ ಹೇಳುವಂಥದ್ದು ಈಗ ನಾವು ಕಳೆದ 8 ದಿನಗಳನ್ನು ನೋಡ್ಕೊಂಡು ಬಂದಿದ್ದೀವಿ ಇದಕ್ಕೆ ಒಂದು ಸ್ವಲ್ಪ ಭಾಳಷ್ಟು ಜನರು ಸ್ಪಂದಿಸಿದ್ದಾರೆ ಇಲ್ಲಂತಲ್ಲ ಯಾಕಂದರೆ ಈಗ ಒಂದು ಸ್ವಲ್ಪ ಗ್ಯಾರಂಟಿಯಿಂದಾಗಿ ಇನ್ನೊಂದು ಕಾರಣಕ್ಕಾಗಿ ಒಂದಷ್ಟು ಆಡಳಿತದಲ್ಲಿ ಏನೋ ಕೊರತೆಗಳು ಒಂದಷ್ಟು ಭ್ರಷ್ಟಾಚಾರ ಆಗಿದ್ದು ಒಂದು ರೀತಿ ಸ್ವತಃ ಸಿದ್ದರಾಮಯ್ಯವರು ಒಪ್ಕೊಂಡಿದ್ದರಿಂದಾಗೆ ಇವರು ಮಾತಾಡಿದ್ರಿಂದಾಗೆ ಇವ್ರ ದಾಳಿಯಿಂದಾಗೆ ಸ್ವಲ್ಪ ಸಿದ್ದರಾಮಯ್ಯವರು ಒಂದು ಸ್ವಲ್ಪ ಏನಾಗಿದ್ದಪ್ಪ ಅಂದ್ರೆ ವೀಕ್ ಆಗಿದ್ದರು ಬಟ್ ಈ ಘಟನೆ ಏನಾದರೂ ಆಯಿತಪ್ಪ ಅಂತಂದ್ರೆ ಅಂದರೆ ನಮ್ಮ ಯತ್ನಾಳರು ಮತ್ತು ರಮೇಶ್ ಜಾರಕಿಹೊಳಿ ಅವರು ಇನ್ನುಳಿದವರೆಲ್ಲರೂ ಈ ಪಾದಯಾತ್ರೆ ಮಾಡೋದೋ ಗಟ್ಟಿ ಮಾಡಿದ್ರಪ್ಪ ಅಂದರೆ ಅದರಿಂದ ಬಿ ಜೆ ಪಿ ಒರಿಜಿನಲ್ ಬಿ ಜೆ ಪಿ ಅಂದರೆ ಯಡಿಯೂರಪ್ಪನವರ ಬಿ ಜೆ ಪಿಗೆ ಹೊಡೆದು ಬೀಳ್ತದೆ ಅನ್ನೋದು ಮತ್ತು ಒರಿಜಿನಲ್ ಅಂದರೆ ಇಲ್ಲೇ ಮತ್ತು ಬೇರೆ ಅರ್ಥ ಮಾಡ್ಕೊಳ್ಳೋಂಥದ್ದಲ್ಲ ಯಾಕಂದರೆ ಬಿ ಜೆ ಪಿಗರೆಲ್ಲ ಒರಿಜಿನಲನ್ನು ಅವರು ಸುಳ್ಳು ಪಡುವಂತಲ್ಲ ಆದರೆ ಈ ಒಂದು ಆಂತರಿಕ ಕಾರಣದಿಂದ ಏನಾಗಿಬಿಡುತ್ತಪ್ಪ ಅಂದರೆ ಪಕ್ಷದ ಮೇಲೆ ಹಿಡಿತ ಯಾರಿಗೂ ಸಾಧ್ಯ ಆಗೋ ಸಾಧ್ಯ ಕಡಿಮೆ ಅದು ಅದಕ್ಕಾಗಿ ಇವತ್ತು ನಾವು ಸಿಂಪಲಾಗಿ ಹೇಳೋದಿಷ್ಟೇ ಏನಪ್ಪ ಅಂತಂದರೆ ಈಗೇನು ಈ ಪಾದಯಾತ್ರೆ ಮರಳಿ ಕೊಟ್ಟಿದ್ದಾರೆ ಇದು ಇದರಿಂದ ಕಾಂಗ್ರೆಸ್ಗೆ ಬೆನಿಫಿಟ್ ಐತಿ ವಿನಃ ಬಿ ಜೆ ಪಿಗೆ ಬೆನಿಫಿಟ್ ಆಗ್ತೈತಿ ಅನ್ನೋದು ಗ್ಯಾರಂಟಿ ಇಲ್ಲ ಇದು ಯಾವ್ಯಾವ ರೂಪ ಪಡಿತದೆ ಇನ್ನೂ ಗೊತ್ತಿಲ್ಲ ಯಾಕಂತಂದ್ರೆ ಇದಕ್ಕೆ ನಮ್ಮ ಯಡಿಯೂರಪ್ಪನವರು ಎಲ್ಲ ಒಪ್ಪಿಕೊಳ್ತಾರಂತೂ ಅಲ್ಲ ಯಾಕಂದರೆ ಅವ್ರಿಗೂ ಗೊತ್ತದ ಈ ಮೂಮೆಂಟ್ ಮತ್ತೆ ಮುಂದುವರಿತಂದ್ರೆ ಇದು ನನ್ನ ವಿರುದ್ಧನೇ ಬರ್ತದಪ್ಪ ನಮ್ಮ ಕುಟುಂಬ ವಿರುದ್ಧ ಬರ್ತದೆ ಅದಕ್ಕೆ ಆರಂಭ ಹಂತದಲ್ಲಿ ಚೂಟಿ ಹಾಕ್ಬೇಕು ಅನ್ನೋದು ಪ್ರಯತ್ನ ಅವರು ಮಾಡ್ತಾರೆ ಮತ್ತು ಇವತ್ತು ಹೈಕಮಾಂಡದಲ್ಲಿ ಯಡಿಯೂರಪ್ಪ ಮತ್ತು ಅವ್ರ ಮಗನ ಮಾತು ನಡೀತಾವೆನ ಇನ್ನೊಬ್ಬರು ಮಾತ್ರ ನಡೆಯುವುದಿಲ್ಲ ಯಾಕಂದ್ರೆ ಈಗ ಸಾಕ್ಷಿ ಸಾಕಷ್ಟು ಅದ ಎಲ್ಲ ಹೆಜ್ಜೆಗೂ ಯಡಿಯೂರಪ್ಪರ ಪ್ರಿಫರೆನ್ಸ್ ಕೊಡ್ತಾ ಬಂದಿದ್ದರಿಂದಾಗಿ ಅದರಲ್ಲೂ ಮೋದಿಯವರು ಕರ್ನಾಟಕದಲ್ಲಿ ಸೋತಿದ್ದರಿಂದಾಗಿ ಆ ಸಂದರ್ಭದಲ್ಲೇ ನಾವು ದೂರಿಟ್ಟಪ್ಪ ಯಡಿಯೂರಪ್ಪನವ್ರನ್ನ ಅದಕ್ಕೆ ನಮ್ಗೆ ಏನಾಗಿ ಸೋಲಾಯಿತು ಮತ್ತು ಈಗ ಅವ್ರಿಗೆ ಒಂದಿಷ್ಟು ಅನಿಸದ ಇಲ್ಲಂತಲ್ಲ ಯಾಕಂತಂದರೆ ಅವ್ರಿಗೆ 25 ಗೆಲ್ಲಿಸ್ಕೊಳ್ಲಿಕ್ಕೆ ಆಗಲಿಕ್ಕಿಲ್ಲ ಅದರೊಂದು ಗೌರವಾನ್ವಿತ ಮೊತ್ತವನ್ನು ಬಿ ಜೆ ಪಿ ತಂದು ಕೊಟ್ಟಂಥವ್ರು ಯಡಿಯೂರಪ್ಪನವರು ಹೀಗಾಗಿ ಯಡಿಯೂರಪ್ಪನವ್ರ ಮಾತು ಕೊನೆಗೆ
ಗೆಲ್ತದ ವಿನಃ ಯಡಿಯೂರಪ್ಪನವರ ವಿರೋಧ ಅಂತ ಯತ್ನಾಳರಿಗೆ ಅದು ಸಾಧ್ಯ ಆಗದೆ ಹೋಗೋ ಸಾಧ್ಯತೆಗಳೆಲ್ಲ ಇದೆ. ಯಾಕಂದರೆ ಒಂದನೇದಾಗಿ ಯತ್ನಾಳರು ದೊಡ್ಡ ನಾಯಕರಿರ್ಬೋದು, ಲಿಂಗಾಯತರಲ್ಲಿ ದೊಡ್ಡ ನಾಯಕರಿರ್ಬೋದು, ಪಂಚಮಸಾಲಿಯಲ್ಲಿ ದೊಡ್ಡ ನಾಯಕರಿರ್ಬೋದು, ಆದರೆ ಅವ್ರ ಬಾಯಿನವ್ರಿಗೆ ವೈರಿ ಆಗುವಂಥದ್ದು, ಸಂಘಟನಾ ಚತುರರಲ್ಲ ಅಂತ ಅವ್ರ ಮೇಲೆ ಆರೋಪಗಳಿದ್ದವು. ಮತ್ತು ಜೊತೆಗೆ ಇನ್ನೊಬ್ಬರ ಬಗ್ಗೆ ಭಾಳ ಹಗುರವಾಗಿ ಮಾತಾಡುವಂಥದ್ದು, ಮತ್ತು ರಾಜಕೀಯದಲ್ಲಿ ಗಾಂಭೀರ್ಯ ಇರಬೇಕಾಗ್ತದೆ, ಗಾಂಭೀರ್ಯರು ಇಲ್ಲ ಅನ್ನೋಂಥ ಆರೋಪಗಳನ್ನ ಯಡಿಯೂರಪ್ಪ ಕಡೆ ಅವ್ರು ಮಾಡ್ತಾನೆ ಇರ್ತಿರ್ತಾರೆ ಯಾವಾಗಲೂ. ಅದನ್ನು ಪಕ್ಷದಲ್ಲಿ ಪಕ್ಷದ ವಿಚಾರಗಳನ್ನ ಪಕ್ಷದ ಒಂದು ಏನಪ್ಪ ಸಭೆಯಲ್ಲಿ ಎತ್ತಲಾರ್ದು ಹೊರಗೆ ಮಾತಾಡ್ತಾರೆ, ಇನ್ನೊಬ್ಬರು ತೇಜೋವಧೆ ಮಾಡ್ತಾ ಇರ್ತಾರೆ. ಮತ್ತು ಮಾಡಿದ್ದು ಸುಳ್ಳಲ್ಲ, ಈ ಹಿಂದೆ ಮುಖ್ಯಮಂತ್ರಿ ಮಾರಾಟಗದ ಸೀಟ 2,000 ಕೋಟಿ 3,000 ಕೋಟಿ ಏನೋ ಬಾಯಿ ಬಂದಿದ್ದನ್ನು ಮಾತಾಡಿದರು, ಮಾರಾಟಕ್ಕೆ ಇದ್ದಿದ್ದೇನು ಸುಳ್ಳಲ್ಲ, ಆದರೆ ಸತ್ಯ ಒಪ್ಪನ್ನ ಹೇಳೋ ಅವಶ್ಯಕತೆ ಇತ್ತ ಅನ್ನುವಂಥದ್ದು. ಇಂಥ ಅನೇಕ ಅವ್ರ ಗೊಂದಲದ ನಿಲುವುಗಳಿಂದಾಗಿ, ಮತ್ತು ಜೊತೆಗೆ ಅವರಲ್ಲಿ ಒಂದು ಹಠ ಮಾಡ್ತಾನೆ ನೋಡು ಏನೇನು, ಅದರಲ್ಲೂ ಯಡಿಯೂರಪ್ಪನ ವಿರೋಧವಾಗಿ ಪೂರ್ತಿಯಾಗಿ ಅವರು ಎದುರಾಳಿಯಾಗಿ ನಿಂತಿದ್ದರಿಂದಾಗಿ ಇವತ್ತು ಹೈಕಮಾಂಡ್ ಇದ್ದು ಇಬ್ಬರಲ್ಲಿ ಒಬ್ಬರು ಚಾಯ್ಸ್ ಮಾಡುವಂಥ ಒಂದು ಸ್ಥಿತಿಗೆ ಬಂದಿರು ಎಲ್ಲ ಸಾಧ್ಯತೆಗಳಿದ್ದಾವೆ. ಅಂಥ ಸಂದರ್ಭ ಏನಾದರೂ ಬಂತಪ್ಪ ಅಂತಂದರೆ ಯತ್ನಾಳನ್ನ ಬದಿ ಸರಿಸ್ತಾರೆ ವಿನಃ, ಯಾಕಂದರೆ ಯತ್ನಾಳರಿಗೆ ರಾಜ್ಯದಿಂದ ಹೌದಪ್ಪ ಮೆಜಾರಿಟಿ ಮಾಡಿ ಗೆಲ್ಲಿಸುವಂಥ ಶಕ್ತಿ ಐತಿ ಅಂತೇಳಿ ಯಾರೂ ನಂಬುವುದಿಲ್ಲ, ಆ ಪ್ರಮಾಣದ ನಾಯಕರಂತ ಯಾರೂ ಹೇಳುವುದಿಲ್ಲ. ಅಂದಾಗ ಸಹಜವಾಗಿ ಯತ್ನಾಳರನ್ನು ಬದಿ ಸರಿಸುವಂಥದ್ದು. ಮತ್ತು ಈಗಾಗಲೇ ರಮೇಶ್ ಜಾರಕಿಹೊಳಿ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬೆಳಗಾವಿ ಜಿಲ್ಲೆ ಎಲ್ಲ ಅವ್ರ ಕೈಯಲ್ಲಿ ಕೊಟ್ಟಿದ್ದರು, ಆ ರಿಸಲ್ಟ್ ಏನು ಬಂದದ ಅದು ಸಹಿತ ಇವತ್ತು ಹೈಕಮಾಂಡ್ ಮುಂದದ. ಹೀಗಾಗಿ ಇವರು ಮೂಮೆಂಟಿನ ಮರಳಿಗೆ ಹೊರಟಿದ್ದಾರೆ, ಮತ್ತು ಲಿಂಬಾವಳಿ ಬಗ್ಗೆಯೂ ಒಳ್ಳೆಯ ಅಭಿಪ್ರಾಯ ಇಲ್ಲ ಹೈಕಮಾಂಡದಲ್ಲ. ಇವರೇನೋ ಈಗ ಮರಳಿಗೆ ಹೊರಟಿದ್ದು ಈ ಒಂದು ಸಂಘಟನೆಗೆ ಹೊಡೆದು ಬಿಡೋದನ್ನು ಕಾರಣಕ್ಕಾಗಿ ಮೋಸ್ಟ್ ಪ್ರಾಬಬ್ಲಿ ಯಡಿಯೂರಪ್ಪನವರ ಕಡೆಗೆನ ಮೋದಿ ಅವರು ಹೆಚ್ಚು ಒಲವು ಇರುವುದರಿಂದಾಗಿ ಮೋಸ್ಟ್ಲಿ ಈಗೆಲ್ಲ ಮಾಡುವಂಥ ಈ ಒಂದು ಚಟುವಟಿಕೆಗಳನ್ನು ಪಕ್ಷ ವಿರೋಧ ಚಟುವಟಿಕೆಗಳಂತ ಯಾಕೆ ಕನ್ಸಿಡರ್ ಮಾಡಬಾರ್ದು ಅಂಥೇಳಿ ಕೇಳೋದಕ್ಕೆ ಯಡಿಯೂರಪ್ಪನವ್ರಿಗೆ ಹಾದಿ ಮಾಡಿಕೊಟ್ಟಂಗೆ ಆಗ್ತದೆ. ನಾವು ಪಕ್ಷ ವಿರೋಧಿಗಳಲ್ಲ ಅಂತ ಹೇಳಿದರೂ ಸಹಿತ ಆದರೆ ಇದೊಂದು ಇಫೆಕ್ಟ್ ಯಾರ ಮೇಲೆ ಆಗ್ತದಪ್ಪ ಅಂದರೆ ಈಗ ಓಡಾಡಿ ಮಾಡುತ್ತಿರುವಂಥ ಒಂದು ಏನೋ ಮಾಡಿದ್ದಾರೆ ಇವತ್ತು ಇವ್ರನ್ನ ಕಾಂಗ್ರೆಸ್ಗೆ ಬೆದರಿಸಿದ್ದಾರೆ, ಸುಳ್ಳಂತ ಏನಲ್ಲ, ಆ ಪ್ರಮಾಣದಲ್ಲಿ ದೊಡ್ಡ ಕಾರ್ಯಕ್ರಮ ಆಗಿದೆ ಪಾದಯಾತ್ರೆ ಮೂಲಕ. ಅದರ ಒಂದು ಕ್ರೆಡಿಟ್ ಇನ್ನೂ ಉಳಿಬೇಕು, ಇನ್ನೂ ಮುಂದುವರಿಬೇಕು ಅಂದರೆ ಕಾಂಗ್ರೆಸ್ ಇನ್ನಷ್ಟು ಮೂಲ ಗುಂಪು ಮಾಡಬೇಕಾಗಿತ್ತಂದ್ರೆ ಈ ಮೂಮೆಂಟ್ ಮುಂದುವರಿಬೇಕದು. ಆದರೆ ಈಗ ಇವರು ಹಾಕಿಕೊಳ್ಳುತ್ತಿರುವಂಥ ಮೂಮೆಂಟ್ ಏನದಪ್ಪ ಅಂದರೆ ಅದಕ್ಕೆ ತದ್ವಿರುದ್ಧಿರುವುದರಿಂದ ವಿಶೇಷವಾಗಿ ಹೈಕಮಾಂಡ್ ಇವ್ರ ಮಾತು ಗೊತ್ತದಲ್ಲ. ಯಾಕಂದ್ರೆ ಈಗಾಗಲೇ ಇವ್ರ ಕೈಯಲ್ಲಿ ಅಧಿಕಾರ ಕೊಟ್ಟು ನೋಡಿದಾರೆ, ರಮೇಶ್ ಅವರಿಗೆ ಬೆಳಗಾವಿ ಜಿಲ್ಲೆ ಕೊಟ್ಟಿದ್ದರು, ಆ ಸಂದರ್ಭದಲ್ಲಿ ಎಷ್ಟು ಆರಿಸಿ ಬಂದರು, ಸ್ವತಃ ಅವರೊಬ್ಬರನ್ನು ಬಂದಿರ್ಬೋದು, ಅವ್ರು ಯಾರು ಬೆಂಬಲಿಸಿದ್ರು ಯಾರನ್ನು ನಿಲ್ಲಿಸಿದ್ರು ಅವ್ರು ಬರಲಿಲ್ಲ ಅನ್ನೋದು ಅಷ್ಟು ಸಹಿತ ಅದ. ಮತ್ತು ಹಿಂದೊಮ್ಮೆ 11 ಮಂದಿ ಕೂಡಿಸಿದಾಗ ಇವರು ಬೆಂಬಲಿಗೆ ನಿಂತು ಎಷ್ಟು ಜನ ಹೋಗಿದ್ದರು ಬಿ ಜೆ ಪಿಗೆ, ಅವ್ರು ಹೋದ್ರೆ ಆ ಮಾತು ಬೇರೆ ಎಷ್ಟು ಜನ ಅವ್ರು ಬೆಂಬಲಿಸಿದ್ರು ಅನ್ನುವಂಥ ಮಾತುಗಳು, ಅವರವ್ರ ಅನಿವಾರ್ಯತೆಗೆ ಅವರೆಲ್ಲ ಹೋಗಿದ್ದರು. ಹೀಗಾಗಿ ಈ ಯತ್ನಾಳ ಮತ್ತು ರಮೇಶ್ ಅವರು ಮಾಡುತ್ತಿರುವಂಥದ್ದು ಈ 12 ಜನ ಅತೃಪ್ತರ ಒಂದು ಡಿಸ್ಕಷನ್ ಏನದಲ್ಲ, ಇದು ಬಿ ಜೆ ಪಿ ಹೈಕಮಾಂಡ್ಗೆ ಇದೊಂದು ಪಕ್ಷ ವಿರೋಧಿ ಏನೋ ಅನ್ನುವಂಥ ಅನಿಸುವ ಸಾಧ್ಯತೆಗಳು ಭಾಳಷ್ಟು ಇದ್ದಾವೆ. ಅದಕ್ಕಾಗಿ ಈ ವಿಚಾರದಲ್ಲಿ ಯತ್ನಾಳರವರು ಇನ್ನೊಮ್ಮೆ ವಿಚಾರ ಮಾಡಿಕೊಂಡು ಹೆಜ್ಜೆಟ್ರೆ ಭಾಳ ಒಳ್ಳೆಯದು. ಮತ್ತು ಜೊತೆಗೆ ಅವ್ರ ವ್ಯಕ್ತಿತ್ವದಲ್ಲಿಯೂ ಒಂದು ಏನಪ್ಪ ಅಂದರೆ ಇಡೀ ಒಂದು ಈವನ್ ಪಂಚಮಸಾಲಿಯಲ್ಲೂ ಸಹಿತ ಅವ್ರು ಪ್ರಬಲರಾಗಿ ತಾವು ತಮ್ಮ ವಿಚಾರನ ಹೇಳಬಲ್ಲರು ಅನ್ನೋದಕ್ಕೆ ಅವರಲ್ಲಿ ಅನೇಕ ಜನ ಅವ್ರನ್ನ ವಿರೋಧಿಸ್ತಾ ಇದ್ದಿದ್ದು ನಮಗೆ ಗೊತ್ತದೆ. ನಿರಾಳಿ ಅವ್ರನ್ನ ವಿರೋಧ ಮಾಡ್ತಾರೆ, ಮತ್ತೊಬ್ಬರು ವಿರೋಧ ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದು ರಾಜ್ಯ ಮಟ್ಟದ ಒಂದು ನಾಯಕರಾಗಿ ಹುಮ್ಮುವಲ್ಲೇ ನಮ್ಮ ಯತ್ನಾಳರವರು ವಿಫಲರಾಗಿದ್ದಾರೆ. ಹೀಗಾಗಿ ಈಗ ನಡೆಸುತ್ತಿರುವುದು ಏನೊಂದು ಪಾದಯಾತ್ರೆ ಮಾಡಬೇಕಂತ ಮಾಡ್ತಾ ಇದ್ದಾರೆ, ಇದರಿಂದ ಹೆಚ್ಚಿಗೆ ಲಾಸ್ ಆಗೋದು ಯಾರಿಗೆ ಅಂದರೆ ಬಿ ಜೆ ಪಿಗೆ ಅನ್ನುವಂಥದ್ದು. ಯಾಕಂದರೆ ನೀವು ಅಲ್ಲಿ ಹೋದಲ್ಲಿ ಏನು ಮಾತಾಡೋರು, ಯಡಿಯೂರಪ್ಪನ ವಿರೋಧವಾಗಿ ಮಾತಾಡುವಂಥವ್ರು, ಒಬ್ಬರ ಹೀರೋ ಸಣ್ಣವಾಗಿ ಹೀರೋ ಮಾಡೋಣ, ಒಬ್ಬರನ್ನು ಹಾಗೆ ಹೀಗೆ ಏನು ಅವ್ರಿಗೆ ಆ ಮೂಮೆಂಟ್ದಲ್ಲಿ ಏನು ಬರ್ತದೆ ಮಾತಾಡಿಬಿಡ್ತಾರೆ. ಹೀಗಾಗಿ ಅದರ ದೀರ್ಘಕಾಲೀನ ಪ್ರಭಾವ ಪ್ರಚಾರ ಆಗೋದ್ರಿಂದ ಬಿ ಜೆ ಪಿಯಲ್ಲೂ ಸಹಿತ ಅವರು ಮೂಲಗಿಂಪು ಆಗಬಹುದಾ, ಇಲ್ಲ ಯಡಿಯೂರಪ್ಪನ ಬದುಕಿ ಸೇರಿಸಿ ತಾವು ಈ ರಾಜ್ಯದ ಲೀಡರ್ ಆಗ್ಬೋದಾ, ನೋಡೋಣ. ಎಲ್ಲರೂ ಏನೋ ಮಾಡ್ತಾ ಇದ್ದಾರೆ, ಪಾದಯಾತ್ರೆ ಇವರಿಗೂ ಜಯ ಆಗಲಿ ಜಯ ಸಿಗಲಿ ಅಂತ ನಾವು ಹಾರೈಸೋಣ. ಆದರೆ ಅಂದುಕೊಂಡಷ್ಟು ಸ್ವಲ್ಪ ಇಲ್ಲ ಅನ್ನೋದನ್ನು ಇವರೆಲ್ಲರೂ ವಾಸ್ತವ ನಿಂತು ವಿಚಾರ ಮಾಡಿದ್ರೆ ಭಾಳ ಒಳ್ಳೆಯದು. ಯಾಕಂದರೆ ಬಿ ಜೆ ಪಿಯನ್ನು ಕಟ್ಟುವಲ್ಲೇ ಈ ಒಂದು ಹಂತಕ್ಕೆ ಎಲ್ಲರೂ ಕೈ ಇರುವುದಿಲ್ಲ ಅಂತಲ್ಲ, ಯಡಿಯೂರಪ್ಪನವರ ಒಂದು ಸಾಹಸ ಭಾಳಷ್ಟು ಅದ, ಅವ್ರನ್ನೂ ಆರೋಪಗಳು ಸಾಕಷ್ಟು ಅದಾವ. ಮತ್ತು ಬೇರೆ ಆರೋಪ ಇಲ್ಲದಂಥ ಯಾವ ಇಲ್ಲಿ ಎಮ್ ಎಲ್ ಎಗಳು ಇಲ್ಲ, ಮಂತ್ರಿಗಳು ಇಲ್ಲ. ಅದಕ್ಕಾಗಿ ಆರೋಪ ಇರುವಣ ಪ್ರೂವ್ ಆಗಬೇಕಲ್ಲವ, ಶಿಕ್ಷೆ ಆದಾಗ ಅದು ಪ್ರೂವ್ ಆದಂಗೆ, ಶಿಕ್ಷೆ ಅಂತ ಯಾರಿಗೆ ಆಗಿಲ್ಲ, ಆಗಿದ್ದು ಇವರು ಜೈಲಿಗೆ ಹೋಗಿ ಬಂದಾರೆ ಯಡಿಯೂರಪ್ಪನವರು, ಆದರೂ ಶಿಕ್ಷೆ ಆಗಿಲ್ಲ. ಯಾಕಪ್ಪ ಅಂತಂದರೆ ಎಲ್ಲಿಯವ್ರು ಶಿಕ್ಷೆ ಆಗೋದಿಲ್ಲ ಅಲ್ಲಿವರಿಗೆ ಅವರು ನಿರಪರಾಧಿಗಳು. ಹೀಗಾಗಿ ಯತ್ನಾಳರಿಗೆ ಮಾಡುತ್ತಿರುವಂಥ ಈ ಒಂದು ಸಾಹಸ ಮೋಸ್ಟ್ಲಿ ಅವ್ರ ರಾಜಕೀಯನ ಹಿನ್ನೆಲೆ ಆಗ್ಬೋದು ವಿನಃ ಯಡಿಯೂರಪ್ಪನ ಒಂದು ಅಥವಾ ವಿಜಯೇಂದ್ರ ಅವ್ರನ್ನ
ಅಧ್ಯಕ್ಷ ಸ್ಥಾನದ ಕೆಳಗೆ ಇಳಿಸುವಲ್ಲಿ ಯಶಸ್ವಿ ಆದಿತ್ಯ ಇದೊಂದು ಪ್ರಶ್ನೆ ಎಲ್ಲರಿಗೂ. ನಿಮ್ಗೆ ಅನಿಸ್ತದೆ ಇಂದ್ರೆ ಹೆಂಗೆ ಏನಾದರೂ ಅನಿಸಲು ತಿಳಿಸ್ರಿ, ಲೈಕ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಕಾಮೆಂಟ್ ಮಾಡಿರಿ, ಮತ್ತು ಅದೇ ಕಾಲಕ್ಕೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೋಗ್ಬೇಡ್ರಿ. ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನೋಡಿ. ವಂದನೆಗಳು.